ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ಇಂದು ನಡೆದ ಅಂದರೆ 25 ಡಿಸೆಂಬರ್ 2022 ಈ ಒಂದು ದಿನಾಂಕದಂದು ನಡೆದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇಲ್ಲಿ ಖಾಲಿ ಇರುವಂತಹ ಜೂನಿಯರ್ ಇಂಜಿನಿಯರ್ ಈ ಒಂದು ಹುದ್ದೆಗಳಿಗೆ ನಡೆದ ಪರೀಕ್ಷೆಯ ಒಂದು ಪೇಪರ್ ಒನ್ನ ಒಂದು ಕೀ ಉತ್ತರಗಳನ್ನು, ಓಕೆ, ಪೇಪರ್ ಒನ್ ಅಂದರೆ ಯಾವುದು ಜನರಲ್ ನಾಲೆಜ್ ಜಿ ಕೆ ಇದರ ಸಂಭಾವ್ಯ ಕೀ ಉತ್ತರಗಳನ್ನು ಈಗಾಗಲೇ ನೋಡಿದ್ದೇವೆ. ಇನ್ನೂ ಯಾರು ಈ ಒಂದು ಕೀ ಉತ್ತರಗಳನ್ನು ನೋಡಿಲ್ಲ ಅವರು ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲಿಗೆ ಹೋಗಿ ನೋಡ್ಬೋದು. ಈಗ ಇವತ್ತಿನ ಈ ಒಂದು ಸೆಷನಲ್ಲಿ ಪೇಪರ್ ಟು ಅಂದರೆ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಕೇಳಿದ ಈ ಜನರಲ್ ಕನ್ನಡ ಅಂದರೆ ಸಾಮಾನ್ಯ ಕನ್ನಡದ ಈ ಪ್ರಶ್ನೆಗಳಿಗೆ ಸಂಭಾವ್ಯ ಕೀ ಉತ್ತರಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ನಾವು ಹೇಳುವ ಕೀ ಉತ್ತರಗಳು ಕೇವಲ ಸಂಭಾವ್ಯ ಅಂದರೆ ಎಕ್ಸ್ಪೆಕ್ಟೆಡ್ ಅಷ್ಟೇ, ಇವು ಅಂತಿಮ ಕೀ ಉತ್ತರಗಳಾಗಿರುವುದಿಲ್ಲ, ನೆನಪಿರಲಿ. ಓಕೆ, ಲೆಟ್ಸ್ ಗೋಸ್ ಟು ಫಸ್ಟ್ ಕ್ವಶನ. ಇಲ್ಲಿ ನೋಡಿ, ನಡೇ ನಡೇ ಈ ಡ್ಯಾಶ್ ಡ್ಯಾಶ್ ಪದಕ್ಕೆ ಉದಾಹರಣೆ. ನಡೇ ನಡೇ ಅನ್ನೋದು ಇದು ದ್ವಿರುಕ್ತಿ ಈ ಒಂದು ಪದಕ್ಕೆ ಉದಾಹರಣೆ. ಷಡಾನನ ಈ ಒಂದು ಪದವು ಡ್ಯಾಶ್ ಸಂಧಿಗೆ ಉದಾಹರಣೆ, ಇದು ಜಸ್ತ್ವ ಸಂಧಿಗೆ ಉದಾಹರಣೆ. ಷಡಾನನ ಏನಾಗತ್ತೆ, ಷಟ್ ಪ್ಲಸ್ ಆನನ, ಷಟ್ ಪ್ಲಸ್ ಆನನ ಷಡಾನನ ಜಸ್ತ್ವ ಸಂಧಿ. ನೆಕ್ಸ್ಟ್, ನಾಲಿಗೆ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಡ್ಯಾಶ್ ಎನ್ನುತ್ತೇವೆ, ನ್ಯಾಲಿಗೆ. ತಾಲವ್ಯ, ಹಲ್ಲುಗಳ ದವಡೆಗಳ ಸಹಾಯದಿಂದ ದಂತ್ಯ, ಗಂಟಲಿನ ಸಹಾಯದಿಂದ ಕಂಠ್ಯ, ಮತ್ತು ತುಟಿಗಳ ಸಹಾಯದಿಂದ ಓಷ್ಠ್ಯ. ಓಕೆ, ನಾಲಿಗೆ ಅಂದರೆ ತಾಲವ್ಯ. ತಿನ್ನನು ಇದು ಡ್ಯಾಶ್ ಕ್ರಿಯಾಪದವಾಗಿದೆ. ತಿನ್ನನು ಅಂದರೆ ತಿನ್ನಂಗಿಲ್ಲ ಅಂದಂಗೆ, ಸೊ ಇದು ನಿಷೇಧಾರ್ಥಕ. ಓಕೆ, ನೆಕ್ಸ್ಟ್ 40ನೇ ಕ್ವಶನು, ಸ್ವರಗಳಿಗೆ ವ್ಯಂಜನಗಳು ಸೇರಿದಾಗ ಡ್ಯಾಶ್ ಎಂದು ಕರೆಯುತ್ತಾರೆ, ಇವನ ಗುಣಿತಾಕ್ಷರಗಳು ಎಂದು ಕರೆಯುತ್ತಾರೆ. ಇಮ್ಮಡಿ ಅಂದರೆ ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ. ದ್ವಿಗುವಲ್ಲಿ ಏನಾಗುತ್ತವೆ, ಅಂಕಿ ಸಂಖ್ಯೆಗಳು ಬರ್ತವೆ, ಇಮ್ಮಡಿ, ಮುಮ್ಮಡಿ, ಓಕೆ, ನಾಲ್ವಡಿ, ಹೀಗೆ ಬರ್ತಾವೆ. ಓಕೆ, ನೆಕ್ಸ್ಟ್, ಹಾಸ್ಯಾಸ್ಪದ ಪದದಲ್ಲಿನ ಸ್ಪ ಎಂಬ ಅಕ್ಷರವು ಡ್ಯಾಶ್ ಆಗಿದೆ, ಇದೇನೈತಿ, ಇದು ಒತ್ತಕ್ಷರ ಇದೆ. ನೆಕ್ಸ್ಟ್, ಕನ್ನಡದಲ್ಲಿ ಆರಂಭವಾದ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯನ್ನು ಮೊದಲು ಸ್ಥಾಪಿಸಿದವರು ಯಾರಪ್ಪ, ವಿ ಆರ್ ಕೃಷ್ಣಶಾಸ್ತ್ರಿಯವರು. ಓಕೆ, ನೆಕ್ಸ್ಟ್, ಖಾಲಿ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ. ರಕ್ಷಿಸು ಅನ್ನೋದು ಏನಿದು, ಇದೊಂದು ಸಕರ್ಮಕ ಧಾತು. ಸಕರ್ಮಕ ಅಂದ್ರೇನು, ಕರ್ಮದ ಅಪೇಕ್ಷೆ ಇದ್ದದ್ದು, ಅಂದರೆ ಏನನ್ನು ಅಂದರೆ ಏನು ಎಂತ ಅಂತ ಇಲ್ಲಿ ಕ್ವಶನನ್ನು ಕೇಳಕ್ಕೆ ಬರ್ತೈತಿ. ಏನನ್ನು ರಕ್ಷಿಸೋದು. ಅಕರ್ಮಕ ಅಂದರೆ ಕರ್ಮದ ಅಪೇಕ್ಷೆ ಇರಲ್ಲ ಇಲ್ಲಿ. ಓಕೆ, ಇಲ್ಲಿ ಕರ್ಮದ ಅಪೇಕ್ಷೆ ಇರಲ್ಲ, ಇಲ್ಲಿ ಕರ್ಮದ ಅಪೇಕ್ಷೆ ಅಂದರೆ ಏನನ್ನಂತ ಕ್ವಶನ್ ಮಾಡಲಿಕ್ಕೆ ಬರ್ತದೆ ಇಲ್ಲಿ. ಸೊ ರಕ್ಷಿಸು, ಏನನ್ನು ರಕ್ಷಿಸುವುದು, ಸೊ ಇಲ್ಲಿ ಸಕರ್ಮಕ ಧಾತು. ನೆಕ್ಸ್ಟ್, ಸತತವಾಗಿ 3 ಬಾರಿ ಕೇಂದ್ರ ಲಲಿತ ಕಲಾ ಅಕ್ಯಾಡೆಮಿಯ ಪ್ರಶಸ್ತಿ ಪಡೆದ ಕರ್ನಾಟಕದ ಕಲಾವಿದ ಯಾರಪ್ಪ, ಕೆ ಕೆ ಹೆಬ್ಬಾರ್. ಕರ್ನಾಟ ಭಾರತ ಕಥಾಮಂಜರಿ ಈ ಒಂದು ಕೃತಿಯ ಕರ್ತೃ ಎಲ್ಲರಿಗೂ ಗೊತ್ತಿರುವ ಹಾಗೆ ಕುಮಾರವ್ಯಾಸ ಅವರು. ನೆಕ್ಸ್ಟ್, ಖಾಲಿ ಜಾಗವನ್ನು ಸರಿಯಾದ ಉತ್ತರದಿಂದ ತುಂಬಿರಿ. ಅಲಂಪ್ರಭುವಿನ ವಚನಗಳ ಅಂಕಿತ ಏನಪ್ಪ, ಗುಹೇಶ್ವರ.
ನೆಕ್ಸ್ಟ್ ಖಾಲಿ ಜಾಗವನ್ನು ಸರಿಯಾದ ಉತ್ತರದಿಂದ ತುಂಬಿರಿ. ಹಣವನ್ನು ಉಳ್ಳವನು ಎನ್ನುವ ಅರ್ಥದಲ್ಲಿ ಬರುವ ತದ್ಯತ ಪ್ರತ್ಯಯ ಹಣವನ್ನು ಏನು ಬರ್ತೈತಿ? ಹಣವಂತ. ಏನು ಹಣವಂತ ವಂತ. ಸೊ ದಿಸ್ ಇಸ್ ಕರೆಕ್ಟ್. ಕರ್ನಾಟಕದ ಜೈನ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಊರು ಯಾವುದಪ್ಪ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಮೂಡುಬಿದಿರೆ. ನೆಕ್ಸ್ಟ್ ಪ್ರಸಾದ ಪದದ ತದ್ಭವ ರೂಪವೇನು? ಪ್ರಸಾದ ಪದದ ತದ್ಭವ ರೂಪ ಹಸಾದ. ನೆಕ್ಸ್ಟ್ ಧ್ವನಿ ಸಿದ್ಧಾಂತದ ಪ್ರತಿಪಾದಕರು ಯಾರು? ಧ್ವನಿ ಸಿದ್ಧಾಂತದ ಪ್ರತಿಪಾದಕರು ಯಾರು? ಆನಂದವರ್ಧನ. ನೆಕ್ಸ್ಟ್ ಪ್ರಾಸಾಕ್ಷರದ ಹಿಂದಿನ ಸ್ವರವು ಅನುಸ್ವಾರವಿದ್ದರೆ ಡ್ಯಾಶ್ ಪ್ರಾಸವೆನ್ನುತ್ತಾರೆ. ಋಷಭ ಪ್ರಾಸ. ಗಾದೆಯ ಅರ್ಥವನ್ನು ಗ್ರಹಿಸಿ ಪೂರ್ಣಗೊಳಿಸಿ. ಅಹಂಕಾರಕ್ಕೆ ಡ್ಯಾಶ್ ಮದ್ದು, ಅಹಂಕಾರಕ್ಕೆ ಉದಾಸೀನವೇ ಮದ್ದು. ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಅಚ್ಚು ಕನ್ನಡ ಪದ, ಉಳಿದ ಮೂರು ಅನ್ಯ ಭಾಷೆ ಪದ. ಇಲ್ಲಿ ಕನ್ನಡ ಪದವನ್ನು ಗುರುತಿಸಿ. ಇಲ್ಲಿ ಕನ್ನಡ ಪದ ಯಾವುದಪ್ಪ? ಕುರ್ಚಿ, ರೈಲು, ಅಧ್ಯಾಯ ಇವೆಲ್ಲ ಅನ್ಯ ಭಾಷೆ ಪದ. ಕನ್ನಡ ಭಾಷೆ ಪದ ಅಲರು. ಕೆಳಗೆ ಕೊಟ್ಟಿರುವ ಪದಕ್ಕೆ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ. ಚೇತನ, ಅಚೇತನ. ನೆಕ್ಸ್ಟ್ ಖಾಲಿ ಜಾಗವನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡಿರಿ. 2018 ಚಲನಚಿತ್ರವಾಗಿ ತೆರೆ ಕಂಡ ಹಸಿರು ರಿಬ್ಬನ್ ಕಥೆ ಬರೆದವರು ಯಾರು? ಎಚ್ ಎಸ್ ವೆಂಕಟೇಶ್ ಮೂರ್ತಿ. ರಾಮನತ್ತಿನಂ ಪದದಲ್ಲಿ ಕಂಡುಬರುವ ವಿಭಕ್ತಿ ಪ್ರತ್ಯಯ ಯಾವುದು? ಅತ್ತಿನಂ ಎಂಬುದು ಇದು ಪಂಚಮಿಗೆ ಸಂಬಂಧಪಡ್ತೈತಿ, ಪಂಚಮಿಗೆ. ಓಕೆ. ನೆಕ್ಸ್ಟ್ ಇಲ್ಲಿ ನೀಡಲಾಗಿರುವ ಪದಕ್ಕೆ ಕೆಳಗೆ ನೀಡಿರುವ ಪದಗಳಲ್ಲಿ ಸಮಾನಾರ್ಥಕವಾದ ಅರ್ಥವುಳ್ಳ ಪದವನ್ನು ಆಯ್ಕೆ ಮಾಡಿ. ತೃಷೆ ಇದಕ್ಕೆ ಸಮಾನಾರ್ಥಕ ರೂಪ ಯಾವುದು? ದಾಹ ಅಥವಾ ಬಾಯಾರಿಕೆ. ಜಗದೊಳ ಉತ್ತಮರು ಇದನ್ನು ಬಿಡಿಸಿ ಬರೆಯಿರಿ. ಜಗದೊಳ ಉತ್ತಮರು. ಇಲ್ಲಿ ನೀಡಲಾಗಿರುವ ನುಡಿಗಟ್ಟಿಗೆ ನಾಲ್ಕು ಪರ್ಯಾಯ ರೂಪಗಳನ್ನು ನೀಡಲಾಗಿದ್ದು, ಹೌದಾ? ನುಡಿಗಟ್ಟಿನ ಸರಿಯಾದ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ. ಕಡುಬಿನ ಸೋರೆ, ಇದರ ಒಂದು ಅರ್ಥ ಏನಪ್ಪ? ಕಡುಬಿನ ಸೋರೆ ಅಂದರೆ ಕೋಪ ಮಾಡಿಕೋ. ಆಪ್ಷನ್ ಒನ್ ಕರೆಕ್ಟ್. ವೀರ ಪದದ ತದ್ಭವ ರೂಪ ವೀರ, ಭೀರ. ಇವುಗಳಲ್ಲಿ ಡ್ಯಾಶ್ ಷಟ್ಪದಿ ಅಲ್ಲ. ನೋಡ್ರಿ, ಕುಸುಮ ಇದೆ, ಪರಿವರ್ಧನೆ ಇದೆ, ಶರ ಷಟ್ಪದಿ ಇದೆ. ಇದು ಚಂಪಕ್ ಮಾಲೆ ಅನ್ನೋದು ಇದು ಅಲಂಕಾರ. ಸೊ ಇದು ಷಟ್ಪದಿ ಅಲ್ಲ. ಗೆರೆ ಎಳೆಯಲಾದ ಪದದಲ್ಲಿ ದೋಷವಿದ್ದರೆ ಇಲ್ಲಿ ನೀಡಲಾದ ಪದಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಸುಧಾರಣೆ ಬೇಕಿಲ್ಲದಿದ್ದಲ್ಲಿ ನಾಲ್ಕನ್ನು ಗುರುತಿಸಿ. ಹಿರುಳು ಕಳೆದು ಬೆಳಕು ಮೂಡಿತು. ಸೊ ಇದು ರಾಂಗ್ ಇದೆ, ಕರೆಕ್ಟೇ ಇರುಳು. ನೆಕ್ಸ್ಟ್ ಮುಂದಿನ ವಾಕ್ಯದಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ, ಅವು ಅರ್ಥಪೂರ್ಣವಾಗುವಂತೆ ಗೆರೆ ಎಳೆದು ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ. ಸುಧಾಕರಲ್ಲಿ ಇಲ್ಲೋಡ್ರಿ, ಇವು ಇದನ್ನು ಕರೆಕ್ಟಾಗಿ ಜೋಡಿಸಿದ್ರೆ ಕರೆಕ್ಟಾದ ಆನ್ಸರ್ ನಿಮ್ಮದು ಯಾವುದು ಬರುತ್ತೆ? ಆಪ್ಷನ್ ನಂಬರ್ 3 ಬರುತ್ತೆ. ಆರ್ ಕ್ಯೂ ಎಸ್ ಪಿ ಅಂದರೆ ಏನು? ಕಳೆದ ಶತಮಾನದ. ಓಕೆ,
ಕಳೆದ ಶತಮಾನದಲ್ಲಿ ಸುಧಾರ ಪೈಲ ಇದನ್ನು ಇದನ್ನು ತಗೊಳ್ಳೋದು ಸುಧಾರಕರಲ್ಲಿ ಕಳೆದ ಶತಮಾನದ ಓಕೆ ಕಳೆದ ಶತಮಾನದ ಅಂಬೇಡ್ಕರರು ಅಗ್ರಗಣ್ಯರಾಗಿದ್ದರು ತಿಳ್ತಾ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರ್ತದೆ ಆಪ್ಷನ್ ನಂಬರ್ 3 ಬರುತ್ತೆ ಸಾರಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ ಸುಧಾರಕರಲ್ಲಿ ಇದಕ್ಕೆ ಇದು ಕೊಟ್ಟಿಲ್ಲ ಒಂದು ಯಾವ ಭಾಗ ಅಂತೇಳಿ ಕೊಟ್ಟಿಲ್ಲ ಇಂಡಿಕೇಟ್ ಮಾಡಿಲ್ಲ ಸೊ ಇಲ್ಲಿ ಎಸ್ ಮತ್ತು ಪಿಲಿ ಎರಡು ಇಲ್ಲೇ ಅದಾವೆ ಅಗ್ರಗಣ್ಯರಾಗಿದ್ದರು ಸೊ ಇಲ್ಲಿ ಸಮಥಿಂಗ್ ಏನಾದರೂ ಸ್ವಲ್ಪ ಡೌಟ್ ಇದೆ ಅದು ಓಕೆ ಆನ್ಸರ್ ಇದು 3 ಬರೋದಿಲ್ಲ ಓಕೆ ಸ್ವಲ್ಪ ಡೌಟ್ ಇದೆ ಓಕೆ ಇದೊಂದು ಕ್ವಶನ್ ಸ್ಕಿಪ್ ಮಾಡ್ತೀನಿ ನೆಕ್ಸ್ಟ್ ಕ್ವಶನು ಓಕೆ ಫ್ರೆಂಡ್ಸ್ ನೋಡಿರಿ ಈ 64ನೇ ಕ್ವಶನ್ದು ಸ್ವಲ್ಪ ನೋಡಿ ಚೆಕ್ ಮಾಡ್ಕೊಳ್ಳಿ ಐ ಆಮ್ ನಾಟ್ ಶ್ಯೂರ್ ಆ್ಯಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ಸ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾರಿಗಾದರೂ ಈ ಕ್ವಶನ್ದು ಎಕ್ಸಾಕ್ಟಾಗಿ ಆನ್ಸರ್ ಏನಾದರೂ ಗೊತ್ತಿದ್ದರೆ ಸಮಥಿಂಗ್ ಇಲ್ಲಿ ಏನಾದರೂ ಸ್ವಲ್ಪ ಡೌಟ್ ಇದೆ ಸೊ ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ತೇಲಿಸಿ ಉಚ್ಚರಿಸುವ ಅಕ್ಷರಗಳನ್ನು ಡ್ಯಾಶ್ ಎನ್ನುತ್ತಾರೆ ಏನಂತಾರಪ್ಪ ಇಲ್ಲಿ ಲಯ ಅಂತಾರ ಲಯ ನಾಮಪದದ ಮೂಲ ರೂಪವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ನಾಮ ಪ್ರಕೃತಿ ನೆಕ್ಸ್ಟ್ ಕಪ್ಪು ಆನೆ ಎಂಬ ಪ್ರಯೋಗದಲ್ಲಿ ಕಪ್ಪು ಎಂಬುದು ಗುಣವಾಚಕ ನೆಕ್ಸ್ಟ್ ರತ್ನಾಕರ ವರ್ಣಿ ರಚಿಸಿದ ಭರತೇಶ ವೈಭವ ಎಂತಹ ಕಾವ್ಯ ಇದು ಸಾಂಗತ್ಯ ಕಾವ್ಯ ಭರತೇಶ ವೈಭವ ಸಾಂಗತ್ಯ ಕಾವ್ಯ ತ್ರಿಪದಿಯ ಮೊದಲ ಶಾಸನ ಕರಪ್ಪೆ ಅರಭಟ್ಟನ ಶಾಸನ ಗಾದೆಯ ಅರ್ಥವನ್ನು ಗ್ರಹಿಸಿ ಪೂರ್ಣಗೊಳಿಸಿ ಚೋಟುದ್ದ ಹುಡುಗಿ ಮಾರುದ್ದ ಜಡೆ ಕರೆಕ್ಟ್ ಆನ್ಸರ್ ಏನು ಸೂಜಿದಾರ ಓಕೆ ಇವಿಷ್ಟು ಈ ಸಾಮಾನ್ಯ ಕನ್ನಡದ ಪ್ರಶ್ನೆಗಳ ಒಂದು ಸಂಭಾವ್ಯ ಕಿ ಉತ್ತರಗಳಾಗಿದ್ದವು ಇವು ಕೇವಲ ಸಂಭಾವ್ಯ ಇರ್ತವೆ ಇವು ಅಂತಿಮ ಕಿ ಉತ್ತರಗಳಾಗಿರುವುದಿಲ್ಲ ನೆನಪಿರಲಿ ಓಕೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪಾರ್ಟ್ನಲ್ಲಿ ಇಂಗ್ಲೀಷ್ ಮತ್ತು ಈ ಕಂಪ್ಯೂಟರ್ ಭಾಗದ ಒಂದು ಕ್ವಶನ್ಸ್ಗಳ ಒಂದು ಸಂಭಾವ್ಯ ಕಿ ಉತ್ತರಗಳನ್ನು ಚರ್ಚೆ ಮಾಡೋಣ ನಮಸ್ಕಾರ